ಹಲೋ ಗೈಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನೊಂದು ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೇನೆ, ಲೋಟಸ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್. ಇದು ಒಂದು ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನಾನು ಆಲ್ರೆಡಿ ನಿವ್ಯಾ ಬಾಡಿ ಲೋಷನ್ ಮಾಯಿಶ್ಚರೈಸಿಂಗ್ ಬಾಡಿ ಲೋಷನ್ ದು ರಿವ್ಯೂ ವಿಡಿಯೋ ಮಾಡಿದ್ದೆ, ಅದು ನಿಮಗೆ ನೋಡಬೇಕಾದ್ರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ಇವತ್ತು ಲೋಟಸ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಇದು ರಿವ್ಯೂ ವಿಡಿಯೋ ನೋಡುವ. ಕ್ರೀಮ್ ಯಾವುದಕ್ಕೆ ಯೂಸ್ ಮಾಡೋದಂತ ನಿಮಗೆಲ್ಲರಿಗೂ ಗೊತ್ತಲ್ವಾ? ಸೊ ನಾವು ಬಿಸಿಲಿಗೆ ಹೋಗುವಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಸೂರ್ಯಪ್ರಕಾಶ ನಮಗೆ ಬೀಳುತ್ತೆ. ಸೊ ಹಾಗೆ ಬೀಳುವಾಗ ನಮ್ಮ ಸ್ಕಿನ್ನಿಗೆ ಸನ್ ಟ್ಯಾನ್ ಆಗುತ್ತೆ. ಸೊ ಸನ್ ಟ್ಯಾನ್ ಅನ್ನು ಆದಷ್ಟು ಕಮ್ಮಿ ಮಾಡಲು ನಾವು ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕ್ರೀಮ್ ಯೂಸ್ ಮಾಡ್ತೇವೆ. ಸೊ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕ್ರೀಮ್ ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಇದೆ. ನಾನು ಇವತ್ತು ನಿಮಗೆ ಲೋಟಸ್ ಇದು ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕ್ರೀಮ್ ಹೇಗಿದೆ ಅಂತ ನಿಮಗೊಂದು ರಿವ್ಯೂ ಮಾಡ್ತಾ ಇದ್ದೇನೆ. ಓಕೆ, ಸೊ ಲೋಟಸ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕ್ರೀಮ್ ಈ ಒಂದು ಪ್ಯಾಕೇಜ್ ಅಲ್ಲಿ ಬರುತ್ತೆ. ಇದರದ್ದು ವೇಟ್ ಎಷ್ಟಿರುತ್ತೆ ಅಂದ್ರೆ 100 ಗ್ರಾಮ್ ಇದರ ವೇಟ್. 100 ಗ್ರಾಮಿಗೆ ಇದು ಬರುವ ರೇಟ್ ಎಷ್ಟಂದ್ರೆ ₹345. 345 ರೂಪಾಯಿಗೆ ನಿಮಗೆ ಈ ಒಂದು ಕ್ರೀಮ್ ಸಿಗುತ್ತೆ, ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕ್ರೀಮ್ ಸಿಗುತ್ತೆ ಲೋಟಸ್ ಇದು. ಇದರ ವೇಟ್ 100 ಗ್ರಾಮ್ ಇರುತ್ತೆ. ಇದರಲ್ಲಿ ಹೇಳಿರುವುದು ಏನಂದ್ರೆ UVA ಮತ್ತೆ UVB ರೇಸ್ ಅನ್ನು ಈ ಒಂದು ಕ್ರೀಮ್ ಬ್ಲಾಕ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಲೋಟಸ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕ್ರೀಮ್ ಇದು ಎಲ್ಲ ಸ್ಕಿನ್ ಟೈಪಿಗೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ ಸ್ಕಿನ್ ಆಯ್ಲಿ ಇದ್ರು, ನಿಮ್ ಸ್ಕಿನ್ ಡ್ರೈ ಆಗಿದ್ರು, ನಿಮ್ ಸ್ಕಿನ್ ಕಾಂಬಿನೇಷನ್ ಆಗಿದ್ರು, ನಿಮ್ ಸ್ಕಿನ್ ಸೆನ್ಸಿಟಿವ್ ಆಗಿದ್ರು, ನಿಮಗೆ ಈ ಲೋಟಸ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕ್ರೀಮ್ ಅನ್ನು ಯೂಸ್ ಮಾಡಬಹುದು. ಸೊ ಇದು ಯಾವಾಗ ನೀವು ಬಿಸಿಲಿಗೆ ಹೋಗುವಾಗ, ಬೆಳಗ್ಗೆ ನೀವು ಹೊರಗೆ ಬಿಸಿಲಿಗೆಲ್ಲ ಹೋಗೋದಾದ್ರೆ ಈ ಒಂದು ಕ್ರೀಮ್ ನಿಮ್ ಫೇಸಿಗೆ ಅಪ್ಲೈ ಮಾಡಬಹುದು, ನಿಮ್ಮ ಮುಖಕ್ಕೆ ಹಾಗೂ ನಿಮ್ ಬಾಡಿಗೂ ಈ ಒಂದು ಕ್ರೀಮ್ ಅಪ್ಲೈ ಮಾಡಬಹುದು. ಸೊ ಈ ಕ್ರೀಮ್ ಹೇಗಿದೆ ಅಂದ್ರೆ ಇದು ನಾನ್ ಗ್ರೀಸಿ ಇದೆ ಅಂತ ಹೇಳ್ತಾರೆ. ಮಾತ್ರ ಅಲ್ಲ, ಈ ಕ್ರೀಮ್ ನಾವು ಮುಖಕ್ಕೆ ಹಚ್ಕೊಳ್ಳೋದಾದ್ರೆ ನಮಗೆ ಬೆವರ್ ಬರುವಾಗ ಎಲ್ಲ ಈ ಕ್ರೀಮ್ ಅಷ್ಟು ಬೇಗ ಮುಖದಿಂದ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕ್ರೀಮ್ ನೀವು ಮುಖಕ್ಕೆ ಹಾಕಿ ನೀರು ತಾಗಿಸಿದ್ರು ಇದು ಅಷ್ಟು ಬೇಗ ಮುಖದಿಂದ ಹೋಗಲ್ಲ, ರಿಮೂವ್ ಆಗಿ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕ್ರೀಮ್ ಇದು ಇನ್ನೊಂದು ಒಳ್ಳೆ ಒಂದು ಬೆನಿಫಿಟ್ ಏನಂದ್ರೆ ಈ ಕ್ರೀಮ್ ನಮ್ಮ ಸ್ಕಿನ್ನಿಗೆ ಸನ್ ಟ್ಯಾನ್ ಮಾಡೋದನ್ನು ಕಮ್ಮಿ ಮಾಡುತ್ತೆ. ಸನ್ ರೇಸ್ ಅನ್ನು ಬ್ಲಾಕ್ ಮಾಡಿ ಸನ್ ಟ್ಯಾನ್ ಆಗೋದನ್ನು ಕಮ್ಮಿ ಮಾಡುತ್ತೆ. ಸೊ ಅದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರುವ ವಿಷಯ. ಇನ್ನೊಂದು ಏನು ಮಾಡುತ್ತೆ ಅಂದರೆ ಈ ಕ್ರೀಮ್ ಸ್ಕಿನ್ ಏಜಿಂಗ್ ಆಗುವುದನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೋಟಸ್ ಇದು ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕ್ರೀಮ್, ನಾರ್ಮಲ್ ಕ್ರೀಮ್ ವಿತ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್. ಸೊ ಇದು ನಿಮಗೆ ಡೈಲಿ ಯೂಸ್ ಮಾಡ್ಬೋದು, ಡೈಲಿ ಮುಖಕ್ಕೆ ಹಚ್ಕೊಂಡು ಹೊರಗೆ ಹೋಗ್ಬೋದು. ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಇದೆ ಮತ್ತು ಇದು ಕ್ರೀಮ್ ಆಗಿ ನಾರ್ಮಲ್ ಒಂದು ಬ್ಯೂಟಿ ಕ್ರೀಮ್ ಆಗಿ ಸಹ ಇದೆ. ಸೊ ಬ್ಯೂಟಿ ಕ್ರೀಮ್ ಮತ್ತು ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಎರಡು ಇರುವಂಥ ಒಂದು ಕ್ರೀಮ್ ಇದು. ಈ ಕ್ರೀಮ್ ನಾನು ಆಲ್ಮೋಸ್ಟ್ 1 ಇಯರ್ ಆಯಿತು ಯೂಸ್ ಮಾಡೋದು. ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಎಲ್ಲಿಯಾದರೂ ಬಿಸಿಲಿಗೆ ಹೋಗುವಾಗ ಮಾತ್ರ ನಾನು ಯೂಸ್ ಮಾಡೋದು. ಸೊ ನನ್ನೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ನಾನು ನಾರ್ಮಲಿ ಈ ಒಂದು ಕ್ರೀಮ್ ಹಾಕಿ ಹೊರಗೆ ಹೋಗುವಾಗೆಲ್ಲ ಒಳ್ಳೆ ಇದೆ, ಯಾಕಂದ್ರೆ ಇದರಲ್ಲಿ ಬ್ಯೂಟಿ ಕ್ರೀಮ್ ವಿತ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್. ಸೊ ನಾರ್ಮಲ್ ಆಗಿ ಈ ಕ್ರೀಮ್ ಹಾಕಿ ನಮಗೆ ಹೊರಗೆ ಹೋಗೋದಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಮೇಕಪ್ ಹಾಕುವ ಟೈಮಲ್ಲಿ ನಾನು ಈ ಕ್ರೀಮ್ ಯೂಸ್ ಮಾಡಿದಾಗ ನನಗೆ ಅಷ್ಟು ಒಂದು ಇಷ್ಟ ಆಗಲಿಲ್ಲ ಮೇಕಪ್. ಈ ಕ್ರೀಮ್ ಹಾಕಿ ಮೇಕಪ್ ಹಾಕುವಾಗ ಆ ಮೇಕಪ್ ಹಾಕಿರೋದು ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ನನಗೆ ಫೀಲ್ ಆಗಲಿಲ್ಲ. ಬೇಗ ಹೋಗುವಾಗ ಫೀಲ್ ಆಯಿತು ಮೇಕಪ್, ಮುಖದಿಂದ ಬೇಗ ಹೋಗುವಾಗೆ ಫೀಲ್ ಆಯಿತು. ಇದನ್ನು ಮಾತ್ರ ಡೈಲಿ ನಾವು ಹಾಕ್ಕೊಂಡು ಹೋಗೋದಾದರೆ, ಹೊರಗೆ ಹಾಕ್ಕೊಂಡು ಹೋಗೋದಾದರೆ ಮೇಕಪ್ ಮಾಡದೆ ನಾವು ನಾರ್ಮಲ್ ಆಗಿ ಈ ಒಂದು ಬ್ಯೂಟಿ ಕ್ರೀಮ್ ಹಾಕಿ ಹೊರಗೆ ಹೋಗೋದಾದರೆ ಇದೊಂದು ಒಳ್ಳೆಯ ಒಂದು ಕ್ರೀಮ್. ಮತ್ತು ಈ ಕ್ರೀಮ್ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಿಗೆ ಹಾಕಿದ ಕೂಡಲೇ ಇದು ಬೇಗ ಅಬ್ಸರ್ವ್ ಆಗುತ್ತೆ, ನಮ್ಮ ಸ್ಕಿನ್ ಒಳಗೆ ಬೇಗ ಅಬ್ಸರ್ವ್ ಆಗಿ ಹೋಗುತ್ತೆ. ಸೊ ಅದು ಸಹ ಒಂದು ಬೆನಿಫಿಟ್ ಇದೆ ಈ ಒಂದು ಕ್ರೀಮ್ ಇದು. ಸೊ ಇದರ ಸ್ಮೆಲ್ ತುಂಬ ಒಳ್ಳೆ ಸ್ಮೆಲ್ ಇದೆ. ಇದು ಕೈಗೆ ಹಚ್ಚಿ ನಾನು ತೋರಿಸ್ತಾ ಇದ್ದೆ ನಿಮಗೆ, ಸ್ವಲ್ಪ ಜಾಸ್ತಿ ಬಿತ್ತು. ಸೊ ಇದು ಬೇಗ ಅಬ್ಸರ್ವ್ ಆಗಿ ನಮ್ಮ ಸ್ಕಿನ್ನಿಗೆ ಹೋಗುತ್ತೆ. ನೋಡಿ, ಬೇಗ ಸ್ಕಿನ್ನಿಗೆ ಅಬ್ಸರ್ವ್ ಆಯಿತು ಈ ಕ್ರೀಮ್. ಇದು ಕ್ರೀಮ್ ಹಚ್ಚಿದಾಗ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಬೇಗ ಇದು ಅಬ್ಸರ್ವ್ ಆಗಿ ಹೋಯಿತು ಕ್ರೀಮ್. ಮತ್ತು ಇದು ಹಾಗೆ ಅಂಟನ್ ಫೀಲ್ ಆಗಲ್ಲ, ನಾನ್ ಗ್ರೀಸಿ ಟೈಪ್ ಇದೆ. ಸೊ ಈ ಕ್ರೀಮ್ ನಿಮಗೆ ಹಾಕ್ಕೊಂಡು ಹೊರಗೆ ಹೋಗ್ಬೋದು. ಮತ್ತು ಇದರ ಸ್ಮೆಲ್ ಅಂತೂ ತುಂಬ ಒಳ್ಳೆಯದೆ, ಒಳ್ಳೆ ಒಂದು ಪರ್ಫ್ಯೂಮ್ ಹಾಕಿದಾಗಿರುವಂತಹ
ಒಂದು ಸ್ಮೆಲ್ ಬರ್ತಾ ಇದೆ ಇದು ಬೇಗ ಅಬ್ಸರ್ವ್ ಆಗಿ ಹೋಗುತ್ತೆ ಸೋ ನಾವು ಒಂದು ಕ್ರೀಮ್ ಹಾಕಿದಾಗ ನಮಗೆ ಫೀಲ್ ಆಗಲ್ಲ ಜಸ್ಟ್ ಒಂದು ಸನ್ ಸ್ಕ್ರೀನ್ ಪ್ರೊಟೆಕ್ಷನ್ ಇದ್ದಾಗ ಫೀಲ್ ಆಗುತ್ತೆ ಅಷ್ಟೇ ಕ್ರೀಮ್ ಹಾಕಿದಾಗ ಫೀಲ್ ಆಗ್ತಾ ಇದೆ ಈಗ ನಾನು ತೋರಿಸುವಂತದ್ದು ನಾರ್ಮಲ್ ಕ್ರೀಮ್ ವಿತ್ ಸನ್ ಸ್ಕ್ರೀನ್ ಪ್ರೊಟೆಕ್ಷನ್ ಮತ್ತೆ ಇನ್ನೊಂದು ಇದೆ ಅದು 3 ಇನ್ 1 ಅಂದ್ರೆ ಅದು ಫೇಸ್ ಗೆ ಕವರೇಜ್ ಫುಲ್ ಕವರೇಜ್ ಕೊಡುತ್ತೆ ಸನ್ ಸ್ಕ್ರೀನ್ ಪ್ರೊಟೆಕ್ಷನ್ ಸಹ ಕೊಡುತ್ತೆ ಅಂತ ಕೇಳಿದನೆ ನಾನು ಪರ್ಸನಲ್ ಅದು ಯೂಸ್ ಮಾಡಲಿಲ್ಲ ನಾನು ಯೂಸ್ ಮಾಡಿರುವ ಸನ್ ಸ್ಕ್ರೀನ್ ಪ್ರೊಟೆಕ್ಷನ್ ಲೋಟಸ್ ಇದು ಇದು ಸೋ ಇದು ನಮಗೆ ಸ್ಕಿನ್ ಗೆ ಬೇಗ ಅಬ್ಸರ್ವ್ ಆಗಿ ಹೋಗುತ್ತೆ ಮತ್ತೆ ಒಳ್ಳೆ ಒಂದು ಸ್ಮೆಲ್ ಇದೆ ಒಳ್ಳೆ ಸ್ಮೆಲ್ ಇದೆ ಮತ್ತೆ ಸನ್ ಸ್ಕ್ರೀನ್ ಪ್ರೊಟೆಕ್ಷನ್ ಇದೆ UVA ಮತ್ತೆ UVB ರೇಸ್ ಅನ್ನು ಇದು ಬ್ಲಾಕ್ ಮಾಡುತ್ತೆ ಸೋ ಇದು ಹಾಕಿ ಹೊರಗೆ ಹೋಗಬಹುದು ನೀವು ಬೇಕಾದ್ರೆ ಈ ಕ್ರೀಮ್ ಸನ್ ಸ್ಕ್ರೀನ್ ಪ್ರೊಟೆಕ್ಷನ್ ಕ್ರೀಮ್ ಜೊತೆ ಬೇರೆ ಒಂದು ಬಿಬಿ ಕ್ರೀಮ್ ಸಿಸಿ ಕ್ರೀಮ್ ಇಲ್ಲ ಬೇರೆ ಯಾವುದಾದ್ರು ಒಂದು ಬ್ಯೂಟಿ ಕ್ರೀಮ್ ಅಪ್ಲೈ ಫೇಸ್ ಗೆ ಅಪ್ಲೈ ಮಾಡಿ ನಿಮಗೆ ಹೊರಗೆ ಹೋಗಬಹುದು ಮತ್ತೆ ಇದು ಯಾವ ಸ್ಕಿನ್ ಕಾಂಪ್ಲೆಕ್ಷನ್ ಅಂದ್ರೆ ಡಾರ್ಕ್ ಕಾಂಪ್ಲೆಕ್ಷನ್ ಇದ್ರು ಫ್ಯಾಟ್ ಕಾಂಪ್ಲೆಕ್ಷನ್ ಇದ್ರು ಇಲ್ಲ ಮೀಡಿಯಂ ಕಾಂಪ್ಲೆಕ್ಷನ್ ಇದ್ರು ಎಲ್ಲರಿಗೂ ಈ ಒಂದು ಕ್ರೀಮ್ ಯೂಸ್ ಮಾಡಬಹುದು ಮತ್ತೆ ಇದು ಲೋಟಸ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕ್ರೀಮ್ ಹೇಗಿದೆ ಅಂತ ಹೇಳ್ದೆ ನಾನು ಇದು ನನ್ನ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ಹೇಳ್ತಾ ಇರೋದು ಯಾವುದೇ ರೀತಿ ಇದೊಂದು ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು ನನ್ನ ಪರ್ಸನಲ್ ರಿವ್ಯೂ ಈ ಒಂದು ಕ್ರೀಮ್ ಇದು ಪರ್ಸನಲ್ ರಿವ್ಯೂ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದು ಅಷ್ಟೇ ಸೋ ಇವತ್ತಿದು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡಲು ಮರಿಬೇಡಿ ಏನಾದರೂ ಡೌಟ್ಸ್ ಏನಾದರೂ ಇದ್ರೆ ನೀವು ಕಾಮೆಂಟ್ಸ್ ಮಾಡಿ ನಾನು ಎಲ್ಲದಕ್ಕೂ ರಿಪ್ಲೈ ಕೊಡ್ತೇನೆ ಸೋ ಇವತ್ತಿದು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇದ್ದೇನೆ ಸೋ ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ ಬರುವ ತನಕ ಸೀ ಯು ಬೈ ಬೈ ಟೇಕ್ ಕೇರ್ ಅಂಡ್ ಲವ್ ಯು ಆಲ್